ಈಗ ನೀವು ಯಾಕಡೆ ಹೊಂಟೀರಿ ಸರ್? ನೀವು ಯಾಕಡೆ ಹೊಂಟೀರಿ? ಈ ಕಡೆ ಹೊಂಟೀರಿ. ಚಿಕ್ಕೋಡಿಯಾಗು ನೋಡ್ಬೋದು ಬಿಡ್ರಿ, ಅದು ಇಲ್ಲೇ ಹತ್ತೈತೆ. ಅದಕ್ಕೆ ಪಾಪ ಆಕ್ಚುಲಿ ನೀರು ಹಾಕಬಾರ್ದು ಸರ್, ಅಂದ್ರೆ ಮನುಷ್ಯಾಗ ಹಾಕಬಾರ್ದು ನೀರು ಹೆಚ್ಚಿದ, ಯಾಕಂದ್ರೆ ನೀರ್ಲಿ ಇದಾಗ್ತಿದೆ ಅಂತಾರೆ. ಬಂದು ನೋಡ್ರಿ ಪಾಪ ಎಲ್ಲ ಪಾಪ. ಮರಿ ತಗೊಂಡು ಜಿಗಿತ್ರಿ. ಆ ವರ್ಷ ಕಟ್ಟನ ಅದಕ್ಕೆ ನೋವು ಆಗಾದಿತ್ರಿ, ಅದ ಟೆನ್ಸ್ ಬರೋದು. ಬೈಕ್ ಮ್ಯಾಗ ಬರತಿದ್ರು ನಾವ್ರಿ, ಮುಂದೆ ಕಾರ್ಗಡೆ ಇದ್ದ, ಕಾರ್ಗಡೆ ಮಧ್ಯ ಒಂದು ಬಾಟಲ್ ಬರ್ತಿದ್ವಿ, ಬಡ್ಕೊಂಡು ಹೋಗ್ಬಿಟ್ಟು. ಎರಡು ಹೋಗ್ತಾ ಇದ್ರಿ? ಎರಡು ಹೋಗ್ತಾ ಇದ್ರಿ? ಹಾ, ಎರಡು ಎರಡು ಕುಡಿದ್ವಿ ಮರಿ, ಮತ್ತೆ ಎರಡು ಕುಡಿದ್ವಿ. ಎರಡು ಕುಡಿದ್ವಿ ರೀ, ಕುಡಿದಕ್ಕಿಂತ ಆ ಕಡೆ ಬಾಜುಕಾಯಿ ಹೋಗು ಮುಂದೆ ಕಾರ್ಗಡೆ ಸ್ಪೀಡ್ ಬಂದು ಬಡ್ಕೊಂಡು ಹೋದ್ರಿ. ಅವೇನು ನಿಲ್ಲಲಿಲ್ಲ, ಏನೂ ಇಲ್ಲ. ಮರಿ ಒಂದ್ ಸೈತ್ರಿ, ಮಂಗೆ ಒಂದ್ ಸ್ವಲ್ಪ ಪೆಟ್ಟಿದ್ರಿ ಅದಕ್ಕೆ. ಅದ್ ಗದ್ದಕ್ಕೆ ಒಂದ್ ಸ್ವಲ್ಪ ರೀತಿ ರಕ್ತದ ಬರೋದಿತ್ತು. ಏನ್ ಮಾಡಿದ್ರಿ ನೀವು? ಅದಕ್ಕೆ ಸ್ವಲ್ಪ ನೀರದು ಕುಡಿಸಿವ್ರಿ, ಎಲ್ಲ ಒರೆಸಿ ತೆಗೆದಿವ್ರಿ, ರೂಮ ಎಲ್ಲ ಮಾಡಿದ್ರಿ, ಮಾಡಿ ಇದನ್ನ ಮಾಡಿದ್ರು ಸರ್. ಕಳಿಸ್ಬಿಟ್ರಿ ಹೋಯ್ತು? ಹಾ, ಹೋಯ್ತು ಸರ್. ಎಲ್ಲಿ ಐತ್ರಿ? ಅದು ನಿಮ್ಮ ಹೆಸರು? ಮೌಲಾಲಿ ಸರ್, ಮೌಲಾಲಿ ಚಿಂತನೆ ಅಮ್ಮಿನ ಬಾವಿ ರೀ. ನಾವು ಬೈಕ್ ಎಲ್ಲ ಇದು ಪತ್ರೆ ಬಿಟ್ಟು ಕುಂತಿದ್ದು ರೀ ಸ್ಟೇಷನ್ದ. ಅವಾಗ ಮಂಗ್ಯ ಸ್ವಲ್ಪ ಆಟ ಬಂತು ರೀ, ಮರಿ ಕಡ್ಕೊಂಡು ಮತ್ತೆ ಕಾರ್ಗಡೆ ಹೊಡ್ಕೊಂಡು ಹೋದ್ರಿ. ಹಿಂಗಾಗಿ ಒಂದು ಮರಿ ಡೆತ್ ಆದ್ರಿ, ಒಂದು ಅದ್ರ ಅವು ಉಳಿದ್ರಿ. ಸ್ವಲ್ಪ ನೀರು ಕುಡಿಸಿ ಬಿಟ್ಟು ರೀ, ಅದು ಆರಾಮಾಗಿ ಚಂದ್ರಕಾಂತ್ ಪಾಟೀಲ್ ಅಂತ ರೀ.